ಎಸ್, ಮುಂದಿನ ವಿಧಾನಸಭಾ ಕ್ಷೇತ್ರ ಮಹದೇವಪುರ ವಿಧಾನಸಭಾ ಕ್ಷೇತ್ರ, ಅರವಿಂದ ಲಿಂಬಾವಳಿ ಅವರ ಕ್ಷೇತ್ರ. ಕಳೆದ 3 ಬಾರಿ ಅವರು ಬಿಜೆಪಿಯಿಂದ ಗೆದ್ದಿದ್ದಾರೆ, ತುಂಬ ಮೆಜಾರಿಟಿಯಿಂದ ಗೆದ್ದಿದ್ದಾರೆ. 2018 17,000 ಮತಗಳ ಅಂತರದಿಂದ ಗೆದ್ದಿದ್ರು ಎಸ್ ಎ ಶ್ರೀನಿವಾಸ್ ವಿರುದ್ಧ. ಈಗ ಎಸ್ ಎ ಶ್ರೀನಿವಾಸ್ ಆ ಕಾನ್ಸ್ಟಿಟ್ಯೂನ್ಸಿ ಖಾಲಿ ಮಾಡಿದ್ದಾರೆ, ನನಗೆ ಬೇಡಪ್ಪ ನಿಮ್ಮ ಸವಾಸ ಅಂತ ದೇವನಹಳ್ಳಿಯ ಟಿಕೆಟ್ ಕೇಳ್ತಿದ್ದಾರೆ. ಎಸ್ ಎ ಶ್ರೀನಿವಾಸ್ ಅವರು ಈ ಕ್ಷೇತ್ರದಲ್ಲಿ ಇಲ್ಲ ಈಗ. ಸೊ ಬಿಜೆಪಿಯಿಂದ ಅರವಿಂದ ಲಿಂಬಾವಳಿ ಅವರೇ ಕಂಟೆಸ್ಟ್ ಮಾಡ್ತಾರೆ ಅನ್ನೋ ಚರ್ಚೆ ಇದೆ. ಅಟ್ ದ ಸೇಮ್ ಟೈಮ್ ಅರವಿಂದ ಲಿಂಬಾವಳಿಯವನ್ನ ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ, ನೆಲಮಂಗಲ್ಗೆ ಹೋಗಿ ಅನ್ನೋ ಒಂದು ಚರ್ಚೆ ಆಗ್ತಿದೆ. ನೆಲಮಂಗಲ್ಗೆ ಹೋಗಿ ಅಲ್ಲಿ ಗೆದ್ಕೊಂಡ್ಬನ್ನಿ, ಈ ಕ್ಷೇತ್ರನ ಬೇರೆಯವ್ರಿಗೆ ಬಿಟ್ಕೊಡಿ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ಮತ್ತು ಕಾಂಗ್ರೆಸ್ನಿಂದ ಪುಷ್ಪಾ ಅಮರನಾಥ್, ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷೆಯವರು, ಸೊ ಅವರು ಅಲ್ಲಿ ಅರ್ಜಿ ಹಾಕಿದ್ದಾರೆ. ಜೊತೆಗೆ ಕಮಲಾಕ್ಷಿ ರಾಜಣ್ಣ ಕೂಡ ಅರ್ಜಿ ಹಾಕಿದ್ದಾರೆ. ಪುಷ್ಪಾ ಅಮರನಾಥ್ ಬೇರೆ ಕಾನ್ಸ್ಟಿಟ್ಯೂನ್ಸ್ ಕೇಳಿದ್ರು, ಬಟ್ ಅಲ್ಲೋಗಿ ಅರ್ಜಿ ಹಾಕಿ ಅಂತ ಹೇಳಿದ್ದಾರೆ ಅವ್ರಿಗೆ ಅಧ್ಯಕ್ಷರು. ಹಾಗಾಗಿ ಅಲ್ಲೋಗಿ ಅರ್ಜಿ ಹಾಕಿದ್ದಾರೆ. ಸೊ ಪುಷ್ಪಾ ಅಮರನಾಥ್ ಮತ್ತು ಕಮಲಾಕ್ಷಿ ರಾಜಣ್ಣ ನಡುವೆ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಪೈಪೋಟು ಇದೆ. ಸೊ ನಮ್ಮ ಈ ಒಂದು ಸರ್ವೆ ಪ್ರಕಾರ 2018 ಏನು ಬಿಜೆಪಿ ಗೆದ್ದಿತ್ತು, ನಮ್ಮ ಅಕ್ಟೋಬರ್ ಸರ್ವೆಯಲ್ಲೂ ಕೂಡ ಬಿಜೆಪಿ ಪರವಾಗಿತ್ತು, ನಮ್ಮ ಕರ್ನಾಟಕ ಟಿವಿಯ ನವೆಂಬರ್ ಸರ್ವೆಯಲ್ಲೂ ಕೂಡ ಬಿಜೆಪಿ ಪರವಾಗಿ ಮಹದೇವಪುರ ಇದೆ, ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಶಿವ, ಅರವಿಂದ ಲಿಂಬಾವಳಿ ಅಧ್ಯಕ್ಷ ಆಗಬೇಕು ಅಂತ ಓಡಾಡ್ತಾ ಇದ್ರು, ಒಂದು ರೀತಿ CM ಆಗ್ತಾರೆ ಅನ್ನೋ ಕೂಡ ಕೇಳಿಬಂತು, ವ್ಯಕ್ತಿಗಳು ಕೇಳಿಬಂದು, ಅವ್ರ ಹೆಸರು ಕೂಡ ಕೇಳಿಬಂತು. ಸೊ ಈಗ ಕ್ಷೇತ್ರವನ್ನು ಚೇಂಜ್ ಮಾಡಿ ಅಂತಿದ್ದಾರೆ. ಇವ್ನು ನೋಡಿದ್ರೆ ಗಂಟೆಗೆ ಸ್ಪೀಡಲ್ಲಿ ಓಡ್ತಾನೆ ಅಂತ ಅನ್ಕೋಬಹುದು, ಓಡ್ದಾಗಲೇ ಗೊತ್ತಾಗದು ಬಂದಾಗದು. CM ಆಗ್ಬಹುದು, ರಾಜ್ಯದ ಆಗ್ಬಹುದು, ಆ ದಿಸೆಯಲ್ಲಿ ಎಲ್ಲ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಹೌದಾ ಅಂತ, ಬಟ್ ಆಗಲಿಲ್ಲ. ಬೇರೆ ಬೇರೆ ಕಾರಣಗಳಿದೆ ಅದಕ್ಕೆ. ಇನ್ನು ಅರವಿಂದ ಲಿಂಬಾವಳಿ ಅವರೇನು, ಈ ಹಿಂದೆ MLC ಯಾವಾಗ ಪುನರ್ವಿಗಡ್ಡೆ ಆದ ಕ್ಷೇತ್ರ ಅವಾಗ ಬಂದ್ಬಿಟ್ಟು ಅವ್ರು ನಿಂತ್ಕೊಂಡ್ರು. ಮೂಲ ಅವರು ಬಾಗಲಕೋಟೆ ಆ ಭಾಗದವರು, ಬಾಗಲಕೋಟೆ ಉತ್ತರ ಕರ್ನಾಟಕದವರು. ಇಲ್ಲಿಗೇನು, ಇಲ್ಲಿ ಯಾರು ಕೊಟ್ಟರು ಗೆಲ್ತಾರೆ, ಬೇರೆ ಪಾರ್ಟಿಯವ್ರಿಗೆ ಅವಕಾಶ ಆಗಲಿ, ನೀವು ಸ್ವಲ್ಪ ಪ್ರಬಲರಾಗಿದ್ದೀರಿ ಹಣಕಾಸಲ್ಲಿ ಎಲ್ಲ ರೀತಿಲೂ, ಹೋಗಿ ಗೆಲ್ಲಕ್ಕಾಗದಿರೋ ಕಡೆ, ಶಕ್ತಿ ಕಡಿಮೆ ಇರೋ ಕಡೆ ಪಾರ್ಟಿ ಕಟ್ಟಿ ಅಂತ ಕಳಿಸ್ತಾವ್ರೆ. ನೆಲಮಂಗ್ಲಕ್ಕೆ ಹೇಳ್ತಾವ್ರೆ, ದೇವನಹಳ್ಳಿಗೂ ಸ್ವಲ್ಪ ಆಚೆಚೆಲೆ ಲೆಸರಿದೆ, ನೋಡಬೇಕು. ಆಮೇಲೆ ಎರಡನೇದು ಕಾಂಗ್ರೆಸ್, ಎಸ್ ಸಿ ಶ್ರೀನಿವಾಸ 17,000 ಹೋಟೆಲ್ ಸೋತಿದ್ರು, ಇನ್ನೊಂದಷ್ಟು ಎಫರ್ಟ್ 3 ಸರಿ ಗೆದ್ದವ್ರ ವಿರುದ್ಧ ಆ್ಯಂಟಿ ಇನ್ಕಮೆನ್ಸಿ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಹೌದು, ಆಡಳಿತ ರೂಢ BJP ಸರ್ಕಾರ ಇದೆ, ಸಿಟಿ ಜನ ಇದ್ರು ಆಕ್ರೋಶ ಇರುತ್ತೆ, ವರ್ಕೌಟ್ ಆಗುತ್ತೆ ಅಂತ ಎ ಸಿ ಶ್ರೀನಿವಾಸ್ ಇಲ್ಲೇ ಇದ್ದಿದ್ರೆ ಹೆಚ್ಚು ಕಮ್ಮಿ ಟ್ರೈ ಮಾಡ್ಬೋದಿತ್ತು. ಆದರೆ ದೇವನಹಳ್ಳಿ ಹೋಗ್ಬಿಟ್ಟವ್ರು, ಹೌದು ಏ ಬಡ ಇದ್ರು ಟಿಕೆಟ್ ಇಲ್ಲಿ. ಕಮಲಾಕ್ಷಿ ರಾಜಣ್ಣ, ಪುಷ್ಪಾ ಅಮರನಾಥ್ ಅವರು MLC ಆಗ್ಬೇಕು ಅಂತಿದ್ರು ಕೊಡ್ಲೆ ಟಿಕೆಟ್, ಅಲ್ಲಿ ಹೋಗ್ಬಿಟ್ಟು ಸಕಲೇಶ್ಪುರ ಕೆಲಸ ಮಾಡ್ತಾ ಇದ್ರು, ಅಲ್ಲೂ ಬಡ ಇಲ್ಲಿ ಕಳ್ಸಿದ್ದಾರೆ, ಒಬ್ಬರನ್ನೇ ಕಳ್ಸಿದ್ರು, ಓಕೆ ಇಬ್ರು ಮೂರನ್ನ ಕಳ್ಸ್ಬಿಟ್ಟವ್ರು ಪಾರ್ಟಿಯಿಂದ, ನೋಡ್ಬೇಕು ಏನಾಗುತ್ತೆ. ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಬೇರೆ, ಏನಾಗುತ್ತೆ ಅಂತ ಕಾದು ನೋಡ್ಬೇಕು. ಬಟ್ ಈ ಕ್ಷೇತ್ರ ಮಹದೇವಪುರ, ಕರ್ನಾಟಕ ಟಿವಿ ಅಕ್ಟೋಬರ್ ಸರ್ವೆಲ್ಲೂ BJP ಇತ್ತು, ನವೆಂಬರ್ ಸರ್ವೆಲ್ಲೂ BJP ಮಹದೇವಪುರ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಹಿಟ್ಟು ಮಾಡಿಕೊಡ್ತಿದ್ರು, ಆದ್ರೀಗ ಜೀನಿ ಅವರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಹಿಟ್ಟು ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ BP ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. 2 ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ, ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್, ಅದು ಫುಲ್ ಆಗಿಬಿಡುತ್ತೆ. ಈ ಸಲ ಆರೋಗ್ಯದ ಬಗ್ಗೆ ನಾವು ಎಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ.